ಏಕಪಕ್ಷೀಯವಾಗಿ ಬಿಜೆಪಿನೇ ಮೆಜಾರಿಟಿ ಬಂದಿದ್ದಿದ್ರೆ ಅವಾಗ ನಿರ್ಧಾರ ಅದು ಬೇರೆ ವಿಚಾರ ಅದು ಬೇರೆ ವಿಚಾರ ಹಾಗಿಲ್ಲ ಈಗ ಎಸ್ ಹಾಗಾಗಿ ಪರಿಸ್ಥಿತಿ ವಿಕೋಪಕ್ಕೆ ಹೋದಂಗೆ ಇದೆ ಭಾರತದ ಸ್ಥಿತಿಗತಿ ಮುಂದಿನ ಐದು ವರ್ಷಗಳಲ್ಲಿ ನೀವು ಕಳೆದ ಹತ್ತು ವರ್ಷದಲ್ಲಿ ನೋಡಿದ ರೀತಿಯ ಒಂದು ರೀತಿ ಆ ಸ್ಥಿರತೆಯನ್ನು ಆ ನಿರ್ದಾಕ್ಷಿಣ್ಯವಾದ ನಿರ್ಧಾರಗಳನ್ನು ಏಕ ವ್ಯಕ್ತಿ ಒಂಥರ ಎಲ್ಲನೂ ನಾನು ನಡೆಸಿ ಮುಂದಕ್ಕೆ ಹೋಗ್ತೀನಿ ಅಂತ ಅನ್ನೋದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ಲೆಸ್ ಎಲ್ಲಿ ಇರೋರೆಲ್ಲ ಇಲ್ಲ ನೀವು ಹೇಗೆ ನಡೆಸಿದ್ರು ಸರ್ಕಾರ ಹಾಗೆ ನಡೆಸಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಅಂದರೆ ಕೊಟ್ಟರೆ ಸರಿ ಅಂದರೆ ಇಲ್ಲ ಇಲ್ಲ ಅಂದ್ರೆ ಇಲ್ಲ ಅಷ್ಟು ಮಾತ್ರ ನಿಜ ಮೇಲ್ನೋಟಕ್ಕೆ ಇದು ಟೆನಿಸ್ ಮ್ಯಾಚ್ ಇದ್ದಂಗೆ ಕಾಣಿಸ್ತಾ ಇದೆ ನನಗೆ ಕೆಲವು ಸರಿ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಅಂತ ಏನೋ ಮೂರು ಸೆಟ್ಟಲ್ಲಿ ಗೆದ್ದಿರ್ತಾರೆ ಪ್ಲೇಯರು ಬಹಳ ಸುಲಭವಾಗಿ ಗೆದ್ದಿದ್ದಾರೆ ಅಂತ ಅನ್ಸತ್ತೆ ಆದರೆ ಅದು ಸುಲಭವಾಗಿ ಗೆದ್ದಿರೋಲ್ಲ ಭಾಳ ಕಷ್ಟಪಟ್ಟಿರ್ತಾರೆ ಅದನ್ನು ಗೆಲ್ಲಕ್ಕೆ ಹಾಗೆ ಇದು ಮೇಲ್ನೋಟಕ್ಕೆ ಇನ್ನೂರ ತೊಂಬತ್ತೈದು ಬಿ ಜೆ ಪಿಗೆ ಇನ್ನೂರ ತೊಂಬತ್ತೈದು ಅಂದ್ಬಿಟ್ಟಿದ್ದರೆ ಕಥೆಯೇ ಬೇರೆ ಅವಾಗ ಯಾರು ಅಷ್ಟೊಂದು ನಿರೀಕ್ಷೆ ಇಟ್ಕೊಳತಿರಲಿಲ್ಲ ಇನ್ನೂರ ಎಪ್ಪತ್ತೈದು ಅಂದಿದ್ದರೆ ಕತೆ ಬೇರೆ ಬೇಕಾರೆ ತೊಂಬತ್ತೈದು ಬೇಡ ಎಸ್ ಆದರೆ ಅದು ಇಲ್ಲದೇ ಇರುವುದರಿಂದ ಭಾರತದ ರಾಜಕಾರಣ ಭಾಳ ವಿಚಿತ್ರವಾದಂಥ ಟರ್ನನ್ನು ತಗೊಳ್ಳಬೇಕು ಮೈತ್ರಿ ಸರ್ಕಾರದ ಮೈತ್ರಿ ಮೌಲ್ಯಗಳು ಮೈತ್ರಿ ನಿಯಮಗಳು ಇವುಗಳೆಲ್ಲಗಳ ಪಾಲನೆ ಶತಾಯಗತಾಯ ಆಗುವಂತಹ ಸ್ಟೇಜಿಗೆ ಬಂದು ಕೂತಿರುತ್ತೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಲೆಟಸ್ಸಿ ಏನಾಗತ್ತೆ ಅಂತ ಗೊತ್ತಿಲ್ಲ ಈಗಾಗಲೇ ಕೇಂದ್ರದ ಹಲವರು ಮಾತುಕತೆಗಳನ್ನು ಪ್ರಾರಂಭ ಮಾಡ್ಕೊತಿದ್ದಾರೆ ಮಮತಾ ಬ್ಯಾನರ್ಜಿ ಹೋಗಿ ನಾಲ್ಕು ಸೀಟ್ ಸಿಗಬಹುದಾದ ಬೀಜು ಜನತಾದಳನ್ನು ಮಾತಾಡ್ಸೋದು ಅಥವಾ ಟಿ ಡಿ ಪಿ ಚಂದ್ರಬಾಬು ನಾಯ್ಡು ಇನ್ಯಾರೋ ಮಾತಾಡ್ಸೋಕೆ ಹೋಗೋದು ಇವೆಲ್ಲ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ ಸಹಜವಾಗಿ ಬಿ ಜೆ ಪಿಯವರು ಮಾತಾಡ್ತಾರೆ ಅವರೇನು ಮಾತಾಡಲ್ಲ ಅಂತಲ್ಲ ಅವರು ಮಾತಾಡ್ತಾರೆ ಇವರು ಮಾತಾಡ್ತಾರೆ ಎಲ್ಲ ಮಾತಾಡ್ತಾರೆ ಅಲ್ಟಿಮೇಟ್ಲಿ ಯಾರೋ ಒಬ್ರು ಇದಾಗುತ್ತೆ ಬಟ್ ಈ ಒಂದು ಕಡೆಗೆ ಯೋಚನೆ ಮಾಡ್ತಾ ಇರೋದು ಎನ್ ಡಿ ಎ ಕೂಟದಲ್ಲಿರೋರ್ನ ಹೋಗಿ ಇವ್ರು ಮಾತಾಡಿಸ್ತಾ ಇದಾರೆ ಐ ಎನ್ ಡಿ ಎ ಕೂಟದಲ್ಲಿರೋರ್ನ ಹೋಗಿ ಬಿಜೆಪಿಯವ್ರು ಮಾತಾಡಿಸಲ್ಲ ಅಂತ ಏನಿಲ್ವಲ್ಲ ಸರ್ ಮಾತಾಡಿಸಬಹುದು ಅವರನ್ನು ಹೇಳ್ಕೊಂಡು ಬರೋದು ನಾನು ಒಂದು ಸೆಕೆಂಡ್ ಮಾತಾಡಿಸಬಹುದು ಮಾತಾಡ್ಸಲ್ಲ ಅಂತ ನಾನು ಹೇಳಿಲ್ಲ ಆದರೆ ಮಾತಾಡಿಸಿದ್ರೆ ಕರ್ಕೊಂಡು ಬರಬಹುದಾದ ವ್ಯಕ್ತಿಗಳಲ್ಲಿ ಕಡಿಮೆ ಆ ಥರ ಯಾರು ಕಾಣಿಸ್ಕೊಳ್ತಾ ಇಲ್ಲ ನಿಮಗೆ ಕಡಿಮೆ ಐ ಎನ್ ಡಿ ಎನಲ್ಲಿ ಕಾಂಗ್ರೆಸ್ನ ಮಾತಾಡ್ಸಕ್ಕಾಗಲ್ಲ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜಸ್ವಿನಿ ಮಾತಾಡ್ಸಿದ್ರ ಪ್ರಯೋಜನ ಇಲ್ಲ ಶ ಮುಲಯಂ ಸಿಂಗ್ ಯಾದವ್ ಮಗ ಅಖಿಲೇಶ್ ಯಾದವ್ನ ಮಾತಾಡ್ಸಿದ್ರೆ ಪ್ರಯೋಜನ ಇಲ್ಲ ನೀವು ಮಮತಾ ಬ್ಯಾನರ್ಜಿನ ಮಾತಾಡ್ಸೋ ಹಂಗಿಲ್ಲ ನೀವಲ್ಲಿ ಈ ಟ್ರಬಲ್ ಏನಿದೆ ಬಿ ಜೆ ಪಿಗೆ ಎನ್ ಡಿ ಎಗೆ ಅಂದ್ರೆ ಯಾರೋ ಎರಡ್ ಸೀಟೋ ಮೂರ್ ಸೀಟೋ ಇರೋರು ಯಾರಾದ್ರು ಒಂದ್ ಎರಡ್ ಜನನು ಒಬ್ರು ಇರ್ಬೋದೇನಾ ಮಾತಾಡ್ಸೋಕ್ ನೀವು ಲಾರ್ಜ್ ಗ್ರೂಪ್ಸ್ ಏನಿದೆ ಅವ್ರು ಯಾರನ್ನೂ ಮಾತಾಡಿಸಿ ಪ್ರಯೋಜನ ಇಲ್ಲ ನೀವು ಅವ್ರ ಯಾರು ಒಬ್ಬರಕ್ಕಾಗಲ್ಲ ಓಕೆ ಬಟ್ ಅದರ್ಸ್ ಅಲ್ಲಿ ಇರೋರು ಬರುವಂತ ಚಾನ್ಸಸ್ ಏನಾದ್ರು ಇದೆಯಾ ಇರಬಹುದು ಕ್ವೈಟ್ ಲೈಕ್ಲಿ ವಿ ಡೋಂಟ್ ನೋ ಓಕೆ ಎಗೇನ್ ನಂಬರ್ ರಾಡ್ ಆಗತ್ತೆ ಹೊರತು ಬಿಜೆಪಿ ಸ್ಟ್ರೆಂತ್ ಬರಲ್ಲ ಅದರಲ್ಲಿ ಸರ್ಕಾರ ಇನ್ನು ಒಂದು ಹತ್ತು ಸೀಟ್ ಎಕ್ಸ್ಟ್ರಾ ಬೇಕಾದ್ರೂ ಇಟ್ಕೊಂಡು ಕುತ್ಕೋಬಹುದು ಅಷ್ಟೇ ಇಂಡಿ ಕೂಟದಲ್ಲಿರೋ ಪಿ ಎಂ ರೇಸ್ ಅದು ಸಮಸ್ಯೆ ಆಗಲ್ವ ಸರ್ ಇಂಡಿ ಕೂಟ ರಚನೆ ಇಂಡಿ ಕೂಟದಲ್ಲಿರೋರು ಸರ್ಕಾರ ಮಾಡಿದ್ರೆ ಸಾಕು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ರೆ ಮೋದಿ ಇಳಿಸಿದ್ರೆ ಆಯ್ತು ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ತೀರ್ಮಾನಕ್ಕೆ ಬಂದ್ರೆ ಯಾರು ಬೇಕಾದ್ರೂ ಆಗ್ಬೋದು ಅಲ್ಲ ಅವ್ರದ್ದು ಎಲ್ಲ ಗುರಿ ಇದ್ದಿದ್ ಒಂದೇ ಮೋದಿನ ಕೆಳಗಿಳಿಸ್ಬೇಕು ಎಕ್ಸಾಕ್ಟ್ಲಿ ಹಾಗಾಗಿ ಯಾರು ಬೇಕಾದ್ರೂ ಆಗ್ಬೋದು ಈಗ ಅದು ಚಂದ್ರಬಾಬು ನೀನೇ ಆಗ್ಬಿಡು ಪಿ ಎಮ್ ಅನ್ಬೋದು ನಿತೀಶ್ ಕುಮಾರ್ ನೀನೇ ಆಗ್ಬಿಡು ಪಿ ಎಮ್ ಅನ್ಬೋದು ಇಳಿಸ್ರಿ ಸಾಕಿ ಇವ್ರು ನಾನು ತಲೆಕಾಚಾರ ಒಪ್ಪಂದಕ್ಕೆ ಬಂದ್ರೆ ಆ ಒಪ್ಪಂದಕ್ಕೆ ಬಂದ್ರೆ ನಾನು ಹೇಳ್ತಿರೋದು ಹಾಗಾಗಿ ಎನ್ ಡಿ ಎಲ್ಲಿರೋ ಇಬ್ಬರನ್ನ ಮಾತಾಡ್ಸೋಕ್ಕೆ ಐ ಎನ್ ಡಿ ಐ ಅವ್ರಿಗೆ ಜಾಗನಾರು ಇದೆ ಅವ್ರು ಬರ್ತಾರೋ ಬಿಡ್ತಾರೋ ಐ ಎನ್ ಡಿ ಅವ್ರಿಗೆ ಜಾಗ ಇದೆ ಐ ಎನ್ ಡಿ ಐ ಎಲ್ಲಿರೋ ಅವ್ರನ್ನ ಎನ್ ಡಿ ಎ ನಲ್ಲಿ ಜಾಗ ಇಲ್ಲ ತುಂಬಾ ಕಡಿಮೆ ಇದೆ ಹ್ಮ್ ಹ್ಮ್ ಹಾಗಾದ್ರೆ ಅವ್ರು ಯಾರು ಬರದೇ ಇರೋಂಥವ್ರುಗಳು ಬರಕ್ಕಾಗಲ್ಲ ಅವ್ರ ಪರಿಸ್ಥಿತಿಗಳೇ ನ್ಯಾಷನಲ್ ಕಾನ್ಫರೆನ್ಸ್ ಏನು ಬರಬೇಕು ಪಿ ಡಿ ಪಿ ಏನು ಬರಬೇಕು ಸೀಟ್ ಗೆದ್ರೆ ನಾ ಹೇಳ್ತಿರೋದು ಪಿ ಡಿ ಪಿ ಜೊತೆಗೆ ಕೂಡ ಮಾಡ್ಕೊಂಡಿರೋದು ಇದೆಯಲ್ಲ ಕಮ್ಯುನಿಸ್ಟು ಏನು ಬರಬೇಕು ಬರೋದು ಎಷ್ಟಾರು ಬರಲಿ ನಾಲ್ಕು ಸೀಟಾರು ಬರಲಿ ಎರಡು ಸೀಟಾರು ಬರಲಿ ಒಂದಾರು ಬರಲಿ ಏನು ಬರಬೇಕು ಅವರು ಅಲ್ಲ ಡಿ ಪಿ ಜೊತೆಗೆ ಹಿಂದೆ ಮಾಡ್ಕೊಂಡಿರೋದು ಎಷ್ಟು ಸೀಟು ಒಂದು ಸೀಟು ಅರ್ಧ ಸೀಟು ಕಾಲು ಸೀಟ್ ಏನು ಮಾಡ್ತೀರಿ ಹಿಡ್ಕೊಂಡು ನೀವು ಹಂಗಾಗಿ ಅಡ್ವಾಂಟೇಜು ಕರ್ಕೊಂಬರೋ ವಿಚಾರದಲ್ಲಿ ಎನ್ ಡಿ ನಂಬರ್ ವೈಸ್ ಎನ್ ಡಿ ಅಡ್ವಾಂಟೇಜ್ ಇದೆ ಎಲ್ಲವೂ ಇತ್ಯರ್ಥ ಆಗೋದು ನಾನು ಆಗ್ಲೇ ಹೇಳ್ದಂಗೆ ಎನ್ ಡಿ ಎ ಕೂಟದ ಒಳಗಡೆ ಇರುವವರು ಒಮ್ಮತದಿಂದ ಕೈ ಎತ್ತಿ ನಿಂತು ಬಿಟ್ಟರೆ ಏನು ಆಗಲ್ಲ ನನ್ನ ಪ್ರಕಾರ ಲಾಯಲ್ಟಿ ಲಿ ಕಮ್ ಈಗ